ಎಸ್ ಎಲ್ ಅವರು ಮುಂದೂಡಿ ಅರವಿಣ ಎಂ ಎ ನಿರಾಣಿ ಅವ್ರ ಏನ್ ಮುಂದೂಡಿಲ್ಲ, ಮಾಡೇ ಮಾಡ್ತೀವಿ. ನಿರಾಣಿ ಅವ್ರನ್ನ ಹಾರಿಸಿ ತಂದೆ ತರ್ತೀವಿ, ಬಿಜೆಪಿಗೆ ಓಟ್ ಹಾಕ್ತೀವ್ರಿ, ನಿರಾಣಿ ಅವ್ರನ್ನ ಹಾರಿಸ್ತಾ ಇರ್ತೀವ್ರಿ. ಆ ಮಾತಿಲ್ಲ, ಕೇರಿಯಿಂದ ಸಾಲಿಂದ ಕೇರಿ ಮಠ ಸಿಸಿ ರಸ್ತೆ ಮಾಡ್ಯಾರಿ, ಗುಡಿ ಗುಂಡಾರ್ಗಳಿಗೆ ಉದ್ದಾರ ಮಾಡ್ಯಾರಿ, ಇಲ್ಲಿ ಹನುಮಂತ ದೇವ್ರಿಗೆ 10 ಲಕ್ಷ ರೂಪಾಯಿ ಹಾಕ್ಯಾರಿ, ನಾರಾಯಣ ದೇವ್ರಿಗೆ 10 ಲಕ್ಷ ರೂಪಾಯಿ ಹಾಕ್ಯಾರಿ, ಅಭಿವೃದ್ಧಿ ಕೆಲಸ ಮಾಡ್ಯಾರ ಸರ್. ನಾವು ಎಲೆಕ್ಷನ್ ಮಾಡ್ತೀವಿ ಸರ್, ನಾವು ನಿರಾಣಿಯವ್ರಿಗೆ ಓಟ್ ಹಾಕ್ತೀವಿ ಸರ್. ಯಾವಾಗ ಊರು ಒಗ್ಗಟ್ಟಾಗುವಲ್ಲ, ಕೆಲಸ ತಗೊಳಂಗಿಲ್ಲ, ಮಾಡಿದವ್ರಿಗೆ ಒಂದು ಏನಾರು ಹೇಳ್ತಾರ, ಆದ ಕಾರಣ ಮತ್ತೇನು ಕೆಲಸ ಇಲ್ಲ. ಮುಳುಗಡೆದು ಏನು ಅವ್ರದ್ದೇನು ಪಾತ್ರ ಇಲ್ಲ ಅದ್ರೊಳಗೆ. ನಿರಾಣಿ ಅವ್ರು ನಿರಾಣಿ ಅವ್ರು ಗೆಲ್ಬು, ನಿರಾಣಿನ ಮುಖ್ಯಮಂತ್ರಿ ಆಕಾರ, ಅದೇ ನಿರಾಣಿ ಅವರು ಮುಖ್ಯಮಂತ್ರಿ ಆಕಾರಿ. ಬಿಜೆಪಿ ಗೌರ್ಮೆಂಟ್ ಬರ್ತೈತ್ರಿ, ನಿರಾಣಿ ಅವರು ಮುಖ್ಯಮಂತ್ರಿ ಆಕಾರ, ಬೆಳಿಗ್ಗೆ ಮತಕ್ಷೇತ್ರ ಪೂರ ನಿರಾಣಿ ಅವರಿಗೆ ಮಾಡ್ತಾರೆ, ನಿರಾಣಿ ವಾಜ್ರ ಇದ್ದಂಗ್ರಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಏನು ಸರ್, ಎಲೆಕ್ಷನ್ಗೇನು ಆರಿಸಿ ನಿಂತಾರ, ಭಾಳ ವಾಪಸ್ ಕ್ಷೇತ್ರಕ್ಕೆ ಎಂಟ್ರಿ ಇಲ್ಲ, ಯಾವುದೇ ರೋಡ್ ಸುಧಾರಣೆ ಇಲ್ಲ, ಬಸ್ ಬರ್ತಾವ 2 ತಾಸಿಗೆ 3 ತಾಸಿಗೆ ಒಂದು ಬಸ್ ಬರ್ತಾವ, ಯಾವ್ದು ವೆಹಿಕಲ್ ಪ್ರಾಬ್ಲಮ್ ಐತಿ, ಮತ್ತೇನು ಏನು ಈಗ ಯಾರಿಗೆ ನೀವೆಲ್ಲ ಯಾರನ್ನ ಗೆಲ್ಲಿಸ್ತೀರಿ, ಮತ್ತೆ ಆರ್ಕೆ ಆಯ್ಕೆ ಮಾಡ್ತೀರಾ? ಏನು ಇವಾಗ ಏನು ಮಾಡೋದ್ರಿ, ಇಲೆಕ್ಷನ್ ಟೈಮ್ ಸರ್, ಇದು ಇಲೆಕ್ಷನ್ ಬ್ಯಾನ್ ಆಗ್ಬೇಕ್ರಿ, ಇದು ಆಲ್ಮೋಸ್ಟ್ ಆಲ್ ಕುಂದ್ರಿಗೆ ಒಂದ ಹೇಳ್ರಿ, ಉಳ್ಕದಳ್ಳಿ ಅವ್ರ ಡಿಪೆಂಡ್ ಮೇಲೆ ನಮ್ಮ ಹಳ್ಳಿ ಬ್ಯಾನ್ ಆಗ್ಬೇಕಂತ ನಾವು ವಿಚಾರ ಮಾಡಬೇಕು. ಹೌದು, ಅಂದ್ರೆ ಬಿಜೆಪಿ ಅವರು ಮಾಡಿಲ್ಲ, ಕಾಂಗ್ರೆಸ್ ಅವರು ಮಾಡಿಲ್ಲ ಅಂತೀರಾ? ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ, ಮಾಡ್ತೀವಿ ಅಂತ ಮುಂದೋಡಿಸ್ತದ್ರ ನಮ್ಮ ಮಾಡಿಲ್ಲ ಬೇಡ. ಎಲ್ಲಾರು ನಮ್ ತಾಲೂಕಿನ ಹಿಡ್ಕೊಂಡನ ನಾವು ಈ ತರ ಬೇರೆದಾರಿಗೆ ಇದು ಪಕ್ಷಕ್ಕೆ ಹಾಕಂಗಿಲ್ಲ, ಯಾವ ಪಕ್ಷಕ್ಕೂ, ಬಿಜೆಪಿಗೆ ಹಾಕಂಗಿಲ್ಲ, ಕಾಂಗ್ರೆಸ್ ತರಗೆ ಹಾಕಂಗಿಲ್ಲ, GDS ತರ ಹಾಕಂಗಿಲ್ಲ, ಈ ತರ ಅಂತ ಇರ್ತತಲ್ಲ, ಅದಕ್ಕೆ ಹಾಕ್ಬಿಟ್ರೆ ಗೌರ್ಮೆಂಟ್ ಆರ್ಡರ್ ಮಾಡ್ತತಲ್ಲ ಅವ್ರಿಗೆ, ಅದನ್ನ ಮಾಡಿಬಿಡುದ್ರಿ. ಇಲೆಕ್ಷನ್ ಹಾಕೋದ್ ಬಿಟ್ರೆ ನಮಗೂ ತಪ್ಪಾಕತ್ತೆ. ಈಗ ನಾವು ಈ ತರ ಅಂತೇಳಿ ಹಾಕ್ಬಿಡ್ತೀವಲ್ಲ, ಹಾಕಿದ್ರ ಅಂತಂದ್ರೆ ಅದು ಗೌರ್ಮೆಂಟ್ದಾರ ಸಫಾರಸ್ ಮಾಡ್ತಾರಲ್ಲ, ಅದನ್ನ ಮಾಡೋದು ಚಲೋ, ಅಷ್ಟ ಮಾಡ್ತೀವಿ. ಸರ, ಕುಂದ್ರಿಗಿ ಮುಳುಗಡೆ ಬಗ್ಗೆ ನಮ್ಮ ಊರ ಹಿರಿಯರನ್ನ ಕಾರಣೀಭೂತರು. ಮುಳುಗಡೆ ಆಗಲಿಕ್ಕೆ ಕಾರಣ ಏನೈತಿ, ರೊಕ್ಕ ಕೊಟ್ಟ ಮನಿ ಅಳಿಸ್ಯಾರ, ಕೋಟಿಗಂಟ್ಲೆ ರೊಕ್ಕದ್ದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾರ. ಆದ ಕಾರಣ ಎಸ್ ಎಲ್ ಅವರು ಮುಂದೂಡಿ ಅರವಿಣ ಎಂ ಎ ನಿರಾಣಿ ಅವ್ರು ಏನು ಮುಂದೂಡಿಲ್ಲ, ಇಲೆಕ್ಷನ್ ಮಾತ್ರ ಮಾಡ್ತೀವಿ ನಾವು ಊರಾಗ, ಮಾಡೇ ಮಾಡ್ತೀವಿ. ನಿರಾಣಿ ಅವ್ರನ್ನ ಹರಿಸಿ ತಂದೆ ತರ್ತೀವಿ, ಇದು ನಮ್ಮ ಅನಿಸಿಕೆ. ನಿರಾಣಿ ಅವ್ರು ಮತ ಆಯ್ಕೆ ಮಾಡ್ತೀರಾ? ಮತ ಆಯ್ಕೆ ಮಾಡ್ತೀವ್ರಿ, ಹಾಕ್ತೀವಿ. ಮತ ಇಶ್ಯೂ ಇದೆ ಅಂತ ಹೇಳಿದ್ರಲ್ಲ ಕುಂದರ್ಗಿಯಲ್ಲಿ ಮುಳುಗಡೆ ವಿಚಾರವಾಗಿ, ವಿಷಯ ಅವ್ರದ್ದೇನು ತೊಂದರೆ ಇಲ್ರಿ. ನಮ್ಮ ಇಲ್ಲಿ ಬೀಳಿಗೆ ತಾಲೂಕಿನ ಎಸ್ ಎಲ್ ಅವರು ಮಾಡಿಲ್ಲ, ಅವರ ಪೋಸ್ಟ್ಮಾರ್ಟ್ ಮಾಡಿ ಮುಂದಕ್ಕೆ ಹಾಕ್ಯಾರ. ಯಾರು ಯಾರು ಮಾಡಿಲ್ಲ? ಎಸ್ ಎಲ್ ಅವ್ರು ಮಾಡಿಲ್ಲ. ನಿರಾಣಿ ಅವ್ರೇನು ಮಾತಾಡಿಲ್ವಾ ಅಲ್ಲಿ? ಇದ್ರೊಳಗೆ ಪಾತ್ರ ಇಲ್ಲ ನಿರಾಣಿ ಅವ್ರದ್ದು. ಓಕೆ, ವೋಟ್ ಮಾಡ್ತೀವಿ, ಇಲೆಕ್ಷನ್ ಆರಿಸಿ ತರ್ತೀವಿ. ನಿರಾಣಿ ಅವರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ? ಹಾಗಾದ್ರೆ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡ್ಯಾರ, ಸಿಸಿ ರೋಡ್ ಮಾಡಿದಾರ, ಮುಂದೆ ಬಸ್ಸಿಂದ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ ಹೊರತು, ಬಸ್ಸನ್ನು ಕಳಿಸಿದ್ರು, ಆದ ಕಾರಣ ರಿಪೋರ್ಟ್ ಕುಂದರ್ಲಾರ ಕಾರಣ ಬಸ್ ಬ್ಯಾನ್ ಮಾಡ್ಯಾರ ಅಷ್ಟೇ. ಬರ್ತಾವ ಕೆಲವೊಂದಿಷ್ಟು ಬಸ್ ಅದಾವ, ಶಾಲಿ ಹುಡುಗರಿಗೆ ಹೋಗಾಕ ಬರಾಕ ಬಸ್ ಅನುಕೂಲ ಅದಾವ. ಬಿಜೆಪಿಗೆ ಓಟ್ ಹಾಕ್ತೀವ್ರಿ, ನಿರಾಣಿ ಅವ್ರನ್ನ ಹಾರಿಸ್ತಾ ಇರ್ತೀವ್ರಿ. ಆ ಮಾತಿಲ್ಲ, ಕೇರಿಯಿಂದ ಸಾಲಿಂದ ಕೇರಿ ಮಠ ಸಿಸಿ ರಸ್ತೆ ಮಾಡ್ಯಾರಿ, ಗುಡಿ ಗುಂಡಾರ್ಗಳಿಗೆ ಉದ್ದಾರ ಮಾಡ್ಯಾರಿ, ಇಲ್ಲಿ ಹನುಮಂತ ದೇವ್ರಿಗೆ 10 ಲಕ್ಷ ರೂಪಾಯಿ ಹಾಕ್ಯಾರಿ, ನಾರಾಯಣ ದೇವ್ರಿಗೆ 10 ಲಕ್ಷ ರೂಪಾಯಿ ಹಾಕ್ಯಾರಿ, ಮತ್ತು ಅಲ್ಲಿ ಕೇರಿಯಂಗ್ ಸಭಾಭವನಕ್ಕೆ 10 ಲಕ್ಷ ರೂಪಾಯಿ ಹಾಕ್ಯಾರಿ. ಅಭಿವೃದ್ಧಿ ಕೆಲಸ ಮಾಡ್ಯಾರ ಸರ್, ನಾವು ಇಲೆಕ್ಷನ್ ಬ್ಯಾನ್ ಮಾಡಂಗಿಲ್ಲ, ನಾವು ಇಲೆಕ್ಷನ್ ಮಾಡ್ತೀವಿ ಸರ್, ನಾವು ನಿರಾಣಿ ಅವ್ರಿಗೆ ಓಟ್ ಹಾಕ್ತೀವಿ ಸರ್. ಮತ್ತೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ ಸರ್. ಗೆಲ್ಲಿಸ್ತೀವಿ. ಚುನಾವಣೆ ಬಹಿಷ್ಕಾರ ಅಂತಿದ್ದಾರೆ, ಅವ್ರವ್ರ ಇಷ್ಟ ಅಲ್ಲ ಸರ್. ನಮ್ಮೂರು ನಾವು ಹಾಕೋರು ಓಟ್ ಹಾಕ್ತೀವಿ ಸರ್. ನಮ್ಮೂರು ಊಟ ಹಾಕೋರು ಹಾಕ್ತೀವಿ. ನಮ್ಮಲ್ಲಿ ಊರು ಎಂದು ಒಗ್ಗಟ್ಟು ಇಲ್ಲ ಸರ್. ಇದು ಯಾವಾಗ ಊರು ಒಗ್ಗಟ್ಟಾಗುವಲ್ಲ, ಕೆಲಸ ತಗೊಳಂಗಿಲ್ಲ, ಮಾಡಿದವ್ರಿಗೆ ಒಂದು ಏನಾರು ಹೇಳ್ತಾರ, ಆದ ಕಾರಣ ಮತ್ತೇನು ಕೆಲಸ ಇಲ್ಲ. ಮುಳುಗಡೆದು ಏನು ಅವ್ರದ್ದೇನು ಪಾತ್ರ ಇಲ್ಲ ಅದ್ರೊಳಗೆ. ನಿರಾಣಿ ಅವ್ರದ್ದು ಎಸ್ಎಲ್ ಅವ್ರು ಮಾಡಿಲ್ಲ. ಇಲ್ಲಿ ಕೋಟಿಗಂಟ್ಲೆ ಇಂಜಿನಿಯರ್ಗಳಿಗೆ ರೊಕ್ಕ ಕೊಟ್ಟಿಸಿಂದ ತಮ್ಮ ಕೋಟಿಗಂಟ್ಲೆ ದೊಡ್ಡ ಮನಿ ಮಾಡ್ಕೊಂಡಾರ, ಆದ ಕಾರಣದಿಂದ ಬಿಟ್ಟ ನಾವು ಇಷ್ಟೇ. ಈಗ ಯಾರು ಗೆಲ್ಬಹುದು ಹಾಗಾದ್ರೆ ಬಿಳಿಗೆಯಲ್ಲಿ? ನಿರಾಣಿ ಅವ್ರು ಗೆಲ್ಬಹುದು. ಎಷ್ಟು ಬರುತ್ತೆ ಬಿಜೆಪಿಗೆ ಇಡೀ ರಾಜ್ಯದಲ್ಲಿ ಎಷ್ಟು ಬರ್ಬೋದು? ಈ ರಾಜ್ಯದಾಗ ನಮ್ದು ಗೌರ್ಮೆಂಟ್ ಆಗುವಷ್ಟು ಬರ್ತಾವ ಬಿಜೆಪಿ ಗೌರ್ಮೆಂಟ್ ಆಪ್ ಮಾಡ್ತಾರೆ. ನಿರಾಣಿನ ಮುಖ್ಯಮಂತ್ರಿ ಹಾಕಣ್ರಿ, ಅದೇ ನಿರಾಣಿ ಅವರು ಮುಖ್ಯಮಂತ್ರಿ ಹಾಕಾರಿ. ಬಿಜೆಪಿ ಗೌರ್ಮೆಂಟ್ ಬರ್ತೈತ್ರಿ, ನಿರಾಣಿ ಅವರು ಮುಖ್ಯಮಂತ್ರಿ ಹಾಕಾರ. ನಮ್ಮ ಕುಂದ್ರಿಗಿ ಜಡ್ಪಿ ರೀ, ಅದು ಕುಂದ್ರಿಗಿ ಜಡ್ಪಿ ಲೀಡ್ ಕೊಡ್ತೈತ್ರಿ. ಬೆಳಿಗ್ಗೆ ಮತಕ್ಷೇತ್ರ ಪೂರ ನಿರಾಣಿ ಅವ್ರಿಗೆ ಮಾಡ್ತಾರೆ. ಕುಂದ್ರಿಗಿ ಅನಿಸಿಕೆ ರೀ ಅದು. ಎಸ್, ಅವ್ರ ವೈಯಕ್ತಿಕ ಬೇರೆ ಇರ್ತಾವೆ ಸರ್.
ಅವ್ರಿಗೆ ಏನು ಅನಿಸಿರ್ತದ ಗೊತ್ತಿರಂಗಿಲ್ಲ, ನಿರಾಣಿ ಅವ್ರು ಕೆಲಸ ಮಾಡ್ಯಾರ ಸರ್, ನಿರಾಣಿ ವಾಜ್ರಿದ್ದಂಗೆ ರೀ. ಓಕೆ ಸರ್, ಏನೆಲ್ಲ ಮಾಡಿದಾರೆ, ಇನ್ನು ಏನಾಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಸರ್? ಮಾಡ್ತಾರೆ ಸರ್, ಅವ್ರು ನಾವು ಏನು ಮಾತೀಗ ಭಾಳ ಅಡಿಗೆ ಸಮಾರ ಮಾಡ್ತಾರೆ, ಅವ್ನು ಮಾಡಾಕತ್ತಾರೆ ಸರ್. ನೀತಿ ಸಂಹಿತೆ ಅನ್ಕೊಡ್ದು ಇದು ಕುಂದ್ರಿಗೆ ಪ್ರಾಥಮಿಕ ಆರೋಗ್ಯಕ್ಕೆ ಅಂದ್ರೆ ಮೇಲ್ದರ್ಜೆಗೆ ಮಾಡ್ಯಾರ ಸರ್. ಮೊದಲೇಕ ಏನು ಇದ್ದಿದ್ದಲ್ಲ, ಈಗ ಹಾರ್ಟಿನ ಮಿಷಿನ್ ಬಂದವ್ರಿ, ಇ ಸಿ ಜಿ ಬಂದತ್ತು ರೀ, ಮತ್ತು ಬ್ಲಡ್ ಚೆಕ್ ಮಾಡೋ ಅಷ್ಟು ಐಟಮ್ ಬಂದವ್ರಿ, ಮತ್ತು ಇದ್ರದ್ದು ಬಂದತ್ತು ರೀ ಏನು ಬಿ ಪಿ ಚೆಕ್ ಮಾಡೋ ದೊಡ್ಡ ಮಿಷಿನ್ ಬಂದ ಸರ್ ಕುಂದ್ರಿ ಅಂಥದ್ದೆಲ್ಲ ಇದು ಮೇಲ್ದರ್ಜಿ ಏರ್ಸ್ಯಾರಿ ಸ್ವಲ್ಪ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲಸ ಮಾಡಿ ಎಮ್ಆರ್ಎನ್ ಫೌಂಡೇಶನ್ದಿಂದ ಪ್ರತಿ ಒಂದು ಊರಾಗ ಎಷ್ಟು ಕಣ್ಣಿನ ಆಪರೇಷನ್ ಬಡ ಮಕ್ಕಳನ್ನ ಎಲ್ಲರೂ ಆಪರೇಷನ್ ಮಾಡ್ಸ್ಯಾರ ಸರ್, ಏನು ಹತ್ತು ಪೈಸೆ ಇಲ್ಲ, ಮತ್ತು ಅವ್ರಿಗೆ ಊಟ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸಿ ನಿರಾಣಿ ಅವರು, ಮತ್ತು ಉಚಿತ ಫ್ರೀಯಾಗಿ ಕಣ್ಣಿನ ಆಪರೇಷನ್ ರೀ, ಹಾರ್ಟಿನ ಆಪರೇಷನ್ ಮಾಡ್ಸ್ಯಾರ ರೀ, ಈ ಎಲ್ಲ ಫೌಂಡೇಶನ್ ವತಿಯಿಂದ ಅವರು ಹೆಲ್ತ್ ಕ್ಯಾಂಪ್ ಭಾಳ ಹಾಕೊಂಡಾರೆ ಸರ್, ಅವ್ನ ಕೆಲಸ ರಗಡ್ ಮಾಡ್ಯಾರ ಸರ್, ಅವ್ರು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಸರ್. ಈ ನಮ್ಮ ಫ್ಯಾಕ್ಟ್ರಿ ಒಳಗೆ ಕಾರ್ಮಿಕರು ದುಡಿಯಂತ ಅದು ಒಂದು ರೇಷನ್ ಕಾರ್ಡ್ ತೆಗೆದಾರ ಸರ್, ತೆಗೆದು 2-3 ವರ್ಷ ಆಯ್ತು, ಮತ್ತು ದುಡಿಯಂತ ಕಾರ್ಮಿಕರಿಗೆ ಪಗಾರ ಕೊಡೋದು 10,000 ಕೊಡ್ತಾರೆ ಇವ್ರು, ಒಂದು ರೇಷನ್ ಕಾರ್ಡ್ ಮಾಡುವಂಥ ಯೋಗ್ಯತೆ ಇಲ್ಲ ಅವ್ರಿಗೆ. ಸುತ್ತ 20 ಕಿಲೋಮೀಟರ್ ಸುತ್ತ 2 ಕಿಲೋಮೀಟರ್ ರೋಡಿಗೆ 20 ಕಿಲೋಮೀಟರ್ ಸುತ್ತ ಸಿಕ್ಕಿವ್ರು ನಾವು, ಎಲ್ಲರಿ ಸುಣುಗ ಕಾದ್ ಹಿಂಗೆ ಬರ್ತೀವಿ ಅಲ್ರಿ. ಒಟ್ಟು ಬಸ್ಸಿಂದ ಒಂದು 1-2 ತಾಸು ಕೂತ್ರು ಒಟ್ಟು ಬಸ್ಸಿಂದ ಒಟ್ಟು ಅನುಕೂಲ ಇಲ್ಲರಿ ಊರಿಗೆ, ಆನ್ಗೋಡೆ ಕೂತು ಬರೋದ್ರಿ, 10 ಆದರೂ ಕೂತು ಬರೋದ್ರಿ, ಒಬ್ಬೊಬ್ಬರ ಹೆಣ್ಮಕ್ಳು ಇರ್ತೀವಿ ರೀ, ನಮ್ಮ ಕರ್ಕೊಂಬರೋರು ಯಾರು ಹೇಳ್ರಿ, ಬಸ್ ಒಟ್ಟು ಟೈಮ್ ಸರಿ ಇರಂಗಿಲ್ಲರಿ, ಒಟ್ಟು ಏ ಒಟ್ಟು ಬರಂಗಿಲ್ಲ ಸರಿಯಾಗ್ರಿ, ಅದು ಬಿದಿ ಬರ್ತಾವ ಏನು ಮಾಡೋದ್ರಿ. 10:11 ಬಸ್ 2 ಗಂಟೆಗೆ ಬರ್ತೈತಿ, 2 ಹೋದ್ರೆ 4 ಬರ್ತೈತಿ, ಮತ್ತೆ 4 ಹೋದ್ರೆ ರಾತ್ರಿ 8 ಬರ್ತೈತಿ, ಹಿಂಗಾದ್ರೆ ಅದ್ರ ಬಿದ್ದು ಯಾಕೆ ಎಲ್ಲ ಹರಿಯದ ಹುಡುಗರು ಕೂತಿರ್ತಾವೆ, ಎಲ್ಲ ಬಸ್ಸಿಂದ ಅನುಕೂಲ ಇಲ್ಲ ಊರಿಗೆ, ಎಲ್ಲ ಏನು ಸೌಲತ್ತು ಇಲ್ಲ, ಕುಂದ್ರಿಗೆ ಏನು ಮಾತಾಡ್ಬೇಕು.